ಅಲ್ಲಿ ಆಡ್ಬೇಕಾದ್ರೆ ನಾವು ಕೂಡ ಅದನ್ನ ಸೇರ್ಕೊಂಡು ನಾವು ಕೂಡ ಹಿಂಗೆ ಆಡ್ತಾ ಆಡ್ತಾ ನಮ್ಮ ಮೊಬೈಲ್ ಬಂದಿದೆ. ಹಾಗಾಗಿ ಇದು ಯಾವುದೇ ರೀತಿಯ ಸಾಹಿತ್ಯ ಇಲ್ಲ, ಇದಕ್ಕೆ ಜೊತೆಗೆ ಯಾವುದೇ ರೀತಿಯ ಬುಕ್ಗಳು ಕೂಡ ಇಲ್ಲ. ನಾವೇ ತಲೆಯಲ್ಲಿರುವಂತಹ ಹಾಡುಗಳನ್ನ ಆಡಿದ್ದೀವಿ, ಬಾಯಿಂದ ಬಾಯಿಗೆ ಬಂದಂತಹ ಹಾಡುಗಳನ್ನ ಜನಪದ ಗೀತೆ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಹಾಡು ಹೇಳ್ತೀವಿ. ನೀವು ಎಲ್ಲೇ ನಟಿ ಮಾಡ್ತಿದ್ರು ಹೋಗ್ತೀರಾ? ಸಾಮಾನ್ಯವಾಗಿ ಬಿಡುವಿದ್ರೆ ಬಿಡುವಿದಿನಗಳಲ್ಲಿ ಹೋಗ್ತೇವೆ, ಇಲ್ಲದಾದ್ರೆ ಯಾವುದೇ ಕಾರಣಕ್ಕೆ ಹೋಗಲ್ಲ. ಜೊತೆಗೆ ನಮಗೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದ ನಾವು ಕೂಡ ಗದ್ದೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ ಬಿಡುವಿನ ಸಮಯದಲ್ಲಿ ಇಂದು ಇವತ್ತು ಪಟ್ಕರ ವೀಕ್ಷಣೆ ಬಂದಾಗ ಇಲ್ಲಿ ಗದ್ದೆ ನಾಟಿಯನ್ನು ಮಾಡ್ತಿದ್ರು, ಹಾಗಾಗಿ ಇಲ್ಲಿಗೆ ಬಂದು ಸೇರ್ಕೊಂಡಿದ್ವಿ. ನಾವು ಕೂಡ ಆ ಸಂಪ್ರದಾಯದ ನಾಟಿಗಳಲ್ಲಿ ಒಬ್ಬರು ಪಾಲಾಗಿದ್ದೀವಿ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಕೂಡ ಇವ್ರ ಹೆಸರು. ನಿಮ್ಮ ಹೆಸರು ಏನು ಹೇಳಿ? ನಮ್ಮ ಹೆಸರು ಸಂದೀಪ್ ಅಂತ ಸರ್. ಗದ್ದೆ ನಿಮ್ದೇನೆ? ಗದ್ದೆ ನಮ್ಮದೇ, ನಾವು ಗದ್ದೆ ಮಾಡ್ತಾ ಇದ್ದೀವಿ ತುಂಬ ವರ್ಷಗಳಿಂದ. ನಾವು ಯಾವುದೇ ಕಾರಣಕ್ಕೂ ಗದ್ದೆ ಹಾಳು ಬಿಡಬಾರ್ದು ಅನ್ನೋದು ಒಂದೇ ಒಂದು ಕಾರಣ. ಕಾರಣ ಅಂದರೆ ನಮ್ಮ ಏನು ಅಂತರ್ಜಲ ಇದೆ, ಗದ್ದೆಯಲ್ಲಿ ನೀರು ನಿಲ್ಸೋದ್ರಿಂದ ಕಂಟಿನ್ಯೂಸ್ 3-4 ತಿಂಗಳು ಗದ್ದೆಯಲ್ಲಿ ನೀರು ಕಟ್ಟಿ ನಿಲ್ಸೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಅದರಿಂದ ಮೋಡ ಉತ್ಪತ್ತಿಯಾಗಿ ಮಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಗದ್ದೆ ಹಾಳು ಬಿಟ್ಟರೆ ಅದರಲ್ಲಿ ಹುಲ್ಲು ಬೆಳೆದು ನೀರೆಲ್ಲ ಹರಿದೋಗುತ್ತೆ. ಯಾವುದೇ ಕಾರಣಕ್ಕೂ ಭೂಮಿ ನೀರನ್ನ ಎಳ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಇದನ್ನ ವ್ಯವಸಾಯ ಮಾಡಿ ಭೂಮಿ ಮೆತ್ತಗಾದ್ಮೇಲೆ ಅದಕ್ಕೆ ನೀರು ನಿಲ್ಸಿದ್ರೆ ಎಲ್ಲ ಎಳ್ಕೊಂಡು ನೀರು ಎಳ್ಕೊಂಡು ಅಂತರ್ಜಲ ಉತ್ಪತ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಸೇರಿ ಗದ್ದೆಯಿಂದ ಪ್ರಾಫಿಟ್ ಅನ್ನೋದಕ್ಕೋಸ್ಕರ ಅಲ್ಲ, ಒಂದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಡೈಲಿ ಗದ್ದೆಗೆ ಬಂದು ಹೋಗ್ತಾ ಇದ್ರೆ ಬಿ ಪಿ ಶುಗರು ಆ ಥರದ್ದು ಕಾಯಿಲೆಗಳು ಬರಲ್ಲ ಅಂತ ಒಂದು ಆಯುರ್ವೇದಿಕಲ್ ಇದೆ. ಎರಡನೇದಾಗಿ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತೆ ನೀವೀಗ ಕೃಷಿ ಬಿಟ್ಟು ಬೇರೆ ಏನು ಮಾಡ್ತೀರಿ? ಕೃಷಿ ಬಿಟ್ಟು ಸರ್ ನಾವು ಕೃಷಿನ ನಾವು ಇದು ಬೇರೆ ಏನಿಲ್ಲ, ನಾವು ಹೊಟ್ಟೆಪಾಡಿಗೋಸ್ಕರ ಕಾಂಟ್ರಾಕ್ಟ್ ವೃತ್ತಿ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಕೃಷಿನೇ, ಬೇರೇನೂ ಇದಿಲ್ಲ. ಕೃಷಿಯಲ್ಲಿ ಆದಾಯ ಅನ್ನೋದೇನಿಲ್ಲ, ಅದು ಗದ್ದೆಯಲ್ಲಿ ವಾಣಿಜ್ಯ ಬೆಳೆ ಅಲ್ಲ ಇದು. ಆದರೆ ನಾವು ಬಿಡಬಾರ್ದು ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಅಶ್ವಥ್ ಅಂತ ಹೇಳಿ. ಊರು ನಿಮ್ಮದು? ನಮ್ಮ ಜಾವಳಿ. ಇಲ್ಲಿ ಏನು ಬಂದಿರಿ ನಟಿ ಮಾಡಲಿಗೆ? ಗದ್ದೆ ನಟಿ ಅಂದರೆ ಒಂಥರ ತುಂಬ ಖುಷಿಯಾದ ವಿಷಯ ಅದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಗದ್ದೆ ನಟಿ ಎಲ್ಲ ಗದ್ದೆನೇ ಹಾಳ್ಬಿಡ್ತಿದ್ದಾರೆ. ಅಂಥದ್ರಲ್ಲಿ ಇಂಥ ಒಂದು ಚಟುವಟಿಕೆ ನಡೀತಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ತುಂಬ ಇದಕ್ಕೆ ಇನ್ನೂ ಕೂಡ ಪ್ರೋತ್ಸಾಹ ಕೊಡಬೇಕು, ಯಾಕಂತಂದರೆ ಈ ಗದ್ದೆಗಳೇ ಎಲ್ಲ ಹಾಳ್ಬಿಡ್ತಿದ್ದಾರೆ, ಮಾಡ್ತಾನೆ ಇಲ್ಲ, ಬೇರೆ ಬೇರೆ ಚಟುವಟಿಕೆ ಮಾಡ್ತಿದ್ದಾರೆ, ಅಡಿಕೆ ಹಾಕೋದು ಅದು ಇದು ಮಾಡ್ತಿದ್ದಾರೆ. ಆದರೆ ನಾವು ಮುಖ್ಯವಾಗಿ ನಮಗೆ ತಿನ್ನಂಥ ಅನ್ನನ ನಾವು ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಅದನ್ನು ಇನ್ನೂ ಹೆಚ್ಚಿನಾಗಿ ಬೆಳಿಬೇಕು ಭತ್ತನ ಅಂಥೇಳಿ. ಆಮೇಲೆ ಈ ಸರ್ಕಾರನೂ ಕೂಡ ಇದಕ್ಕೆ ಉತ್ತೇಜನ ಕೊಡಬೇಕು ಈ ಬೆಳೆಗೆ. ಆವಾಗ ಕೃಷಿಯಲ್ಲಿ ನಂಬರ್ ಒನ್ ಇದು ಗದ್ದೆ, ನಮಗೆ ಮೈನು ಬೇಕಾಗಿರೋದೇ ಗದ್ದೆ, ಇದನ್ನು ಬೆಳಿಬೇಕಂತೇಳಿ ನಾನು ಹೇಳ್ತೀನಿ. ಈಗ ನೀವು ಅತಿವೃಷ್ಟಿ ಪ್ರದೇಶದಿಂದ ಬಂದವರು ಅಂತ ಹೇಳ್ತಾರೆ, ನಿಮ್ಮಲ್ಲೂ ಕೂಡ ಎಲ್ಲ ಈಗ 2 ವರ್ಷದ ಹಿಂದೆ ಫ್ಲಡ್ ಬಂದಾಗೆಲ್ಲ ಗದ್ದೆಗಳೆಲ್ಲ ಮುಚ್ಚೋಗಿದೆ, ಅದೆಲ್ಲ ಈಗ ಸರ್ಕಾರ ಏನೋ ಪರಿಹಾರ ಕೊಟ್ಟು ಮತ್ತೆ ಕೃಷಿ ಮಾಡ್ತಿದ್ದೀರಾ? ಕೃಷಿ ಮಾಡೋಕ್ಕೆ ಸರ್ಕಾರ ಅದ್ರ ಬಗ್ಗೆ ಏನು ಗಮನನೇ ಹರಿಸಿಲ್ಲ, ಪೂರ್ತಿ ಗದ್ದೆಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ. ಅದು ನಾವಿನ್ನೂ ಕೂಡ ಅದನ್ನು ಏನು ಮಾಡಿಲ್ಲ, ಹಾಗೇ ಇದೆ. ಹಾಗೆ ನಮಗೆ ಅದನ್ನು ಏನಾದ್ರು ವ್ಯವಸ್ಥೆ ಮಾಡಿಕೊಡ ನಾವು ಕೃಷಿ ಮುಂದುವರಿಸ್ತೀವಿ ಅಲ್ಲಿ. ಅಂದರೆ ಅದಕ್ಕೆ ಸರ್ಕಾರನೇ ಮುಂದೆ ನಿಂತು ನಮಗೆ ವ್ಯವಸ್ಥೆ ಮಾಡಿಕೊಡೋಂಥ ವ್ಯವಸ್ಥೆ ನಾವು ಮಾಡಬೇಕು ಸರ್ಕಾರ. ಈಗ ಭತ್ತಕ್ಕೆ ಎಷ್ಟು ಬೆಲೆ ಬಂದರೆ ಈ ಭತ್ತನ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ವಾಪಸ್ ರೈತರು? ಇದು ಭತ್ತದ ರೇಟ್ ತುಂಬಾ ಕಡಿಮೆ ಆಯಿತು ಈಗ ಕೃಷಿ ಮಾಡೋದಕ್ಕೆ, ಹಂಗಾಗಿ ಭತ್ತ ಬೆಳೆಯೋದಕ್ಕೆ ಜನಗಳು ತುಂಬ ಹಿಂದೇಟು ಹಾಕ್ತಿರೋದು ಅದೇ ಕಾರಣ. ಇದಕ್ಕೆ ಒಳ್ಳೆ ಬೆಲೆ, ಸೂಕ್ತವಾದ ಬೆಲೆ ಕೊಡಬೇಕು ಸರ್ಕಾರ. ಇದು ಬೆಂಬಲ ಬೆಲೆ ಕೊಟ್ಟು ಜನಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಬೆಳಿಬೋದು, ಜನನೂ ಬೆಳೀತಾರೆ ಇಂಟ್ರೆಸ್ಟ್ ಬಿಟ್ಟು. ಇದಕ್ಕೇನಾಗಿದೆ ಕೂಲಿನೂ ಸ್ವಲ್ಪ ಜಾಸ್ತಿ ಆಗ್ತಿದೆ, ಆಮೇಲೆ ಬೇರೆ ಬೇರೆ ಖರ್ಚುಗಳು ಜಾಸ್ತಿ ಬರ್ತಾ ಇದ್ದಾವೆ. ಹಂಗಾಗಿ ಕೃಷಿ ಇದನ್ನ ಭತ್ತ ಬೆಳೆಯೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಇದಕ್ಕೆ ಸರಿಯಾದ ಬೆಲೆ ಕೊಟ್ಟರೆ ಸರ್ಕಾರದಿಂದ ಇನ್ನು ಮುಂದೆ ಜನ ಇದನ್ನ ಗದ್ದೆನ ಬೆಳೀತಾರೆ. ನಿಮ್ಮ ಹೆಸರು? ಸತೀಶ್. ಯಾವ ಊರು ನಿಮ್ಮದು? ನಮ್ಮದು ಬಾಳೆಹಳ್ಳಿ, ಈಗಿನ ಕೊಟ್ಟಿಗಾರದಲ್ಲಿ ವಾಸ. ಇಲ್ಲೇನು ಬಂದಿರಿ ಗದ್ದೆಗೆ? ಗದ್ದೆಗೆ ನಮ್ಮ ಶಾಸಕರಿಂದ ನಮ್ಮ ಸಂಜಯರ ಗದ್ದೆ ಇವತ್ತು ನಾಟಿ ಅಂತ ಗೊತ್ತಾಯಿತು. ಒಂದು ಒಳ್ಳೆಯ ಒಂದು ಖುಷಿ ಆಯಿತು. ಶಾಸಕರು ಏನೋ ಒಂದು ಹಳೆಯ ನೆನಪುಗಳ ಒಟ್ಟಿಗೆ ಬಂದು ರೈತರೊಟ್ಟಿಗೆ ಬಂದು ಇಳಿದಿದ್ದಾರೆ, ತುಂಬ ಖುಷಿ. ಅವರಿಗೂ ಒಳ್ಳೇದು ಮಾಡಲಿ, ಮುಂದೆ ರೈತರಿಗೆ ಹೆಲ್ಪ್ ಆಗಂಗೆ ಅವರು ಒಳ್ಳೆಯ ಸರ್ಕಾರದಿಂದ ಒಳ್ಳೆಯ ಯೋಜನೆಗಳಿಗೆ ಹೆಚ್ಚಿನ ಕಿಮ್ಮತ್ತು ಕೊಟ್ಟು ತಂದು ರೈತರಿಗೆ ಒಲಿಸ್ಕೊಡ್ಲಿ, ಪರಿಹಾರ ಒಲಿಸ್ಕೊಡ್ಲಿ, ಇವೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಗದ್ದೆ ಮಾಡ್ತೀರಾ? ಇಲ್ಲ ಇಲ್ಲ ಸರ್, ನಾವು ಬಿಟ್ಟೆ ಒಂದು 6 ವರ್ಷ ಆಯಿತು. ಸಿಕ್ಕಾಪಟ್ಟಿ ಲಾಸಲ್ಲಿದೆ ಗದ್ದೆ, ನಾವು ಮಾಡೋಕ್ಕಾಗಲ್ಲ. ನಿಮಗೆ ಕಾಡು ಪ್ರಾಣಿಗಳದ್ದು ಏನಾದ್ರು ಹಾವಳಿ ಇದೆಯಾ? ಓ ಇದೆ, ಇವಾಗ ಕಡವು ಜಾಸ್ತಿ ಆಗಿದೆ. ಗದ್ದೆ ನಾಟಿ ಮಾಡಿದವರಿಗೆ ನವಿಲು ಅಂತೂ ಒಂದು 1000 ನವಿಲು ಇರ್ಬೋದು ನಮ್ಮ ಏರಿಯಾದಲ್ಲಿ. ಈಗ ಅಲ್ಪ ಸ್ವಲ್ಪ ಕೆಲವರು ಹಾಳ್ಬಿಡೋದು, ಕೆಲವರು ಸ್ವಲ್ಪ ಗದ್ದೆ ನಡೋದ್ರಿಂದ ಈ ಅಲ್ಪ ಸ್ವಲ್ಪ ಗದ್ದೆ ನೆಟ್ಟವ್ರಿಗೆ ಅವ್ರು ಕುಯ್ಯೋಕ್ಕೆ ಕಷ್ಟ ಆಗುತ್ತೆ. ಪರ್ಸೆಂಟೇಜ್ ಒಂದು 30% ಹಾಳಾಗಿ ಹೋಗುತ್ತೆ. ಬೇರೆ ಏನು ಪ್ರಾಣಿಗಳಿದ್ದಾವೆ? ಕಾಡಂದಿದೆ,
ಗದ್ದೆ ತೋಟಕ್ಕೆ ಏನು ತೊಂದರೆ ಕೊಡುತ್ತೆ? ತೋಟಕ್ಕೆ ಇವು ಇದೆ ಕಾಟಿಗಳು, ಆಮೇಲೆ ಮೊನ್ನೆ ಆನೆ ಸಮೇತ ಬಂದಿದ್ದು, ಒಂದು 4 ದಿವಸ ಇದ್ದು ಅದು ಆಯ್ತಾ. ಈ ರೀತಿ ಹಾವಳಿಗಳಿದೆ, ಬಟ್ ಆನೆ ಕಡಿಮೆ ಹೇಳಬೇಕು ಅಂದರೆ ನಮ್ಮಲ್ಲಿ ಕಡಿಮೆ. 10 ವರ್ಷ ಹಿಂದೆ ಬಂದಿತ್ತು, ಈ ಸರಿ ಬಂದಿದೆ. ಗದ್ದೆಯಿಂದ ಲಾಭ ಆಗುತ್ತಾ ಸತೀಶ್? ನಾನು ಲಾಭ ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನೇ ಇಲ್ಲ, ಯಾವುದೇ ಕಾಣಕ್ಕೂ ಇಲ್ಲ. ನಾನು 400 ರೂಪಾಯಿ ಸಂಬಳ ಕೇಳ್ತಾರೆ, ಹೇಗೆ ಮಾಡೋದು? ಗದ್ದೆ ಹೊರಕ್ಕೆ 500 ಕೇಳ್ತಾರೆ. ಒಕ್ಕಾಟ ಮಾಡೋಕ್ಕೆ ಅದು ಹೇಳಿದ್ನಲ್ಲ, ಒಕ್ಕಾಟ ಮಾಡೋಕ್ಕೆ 800 ಕೊಡಬೇಕು, ಮತ್ತು 2 ಕ್ವಾರ್ಟ್ರು ಬ್ರ್ಯಾಂಡಿ ಕೊಡಬೇಕಾಗ್ತದೆ. ಹೇಗೆ ನಾವು ಸುಧಾರಣೆ ಮಾಡೋದು? ಇಲ್ಲಿ ನಮ್ಮೂರಲ್ಲಿ ಬೆಳೆಯೋದು 10ರಿಂದ 12 ಪಲ್ ಭತ್ತ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಹಾಂ, 10ರಿಂದ 12 ಪಲ್ ಈ ಏರಿಯಾದಲ್ಲಿ, ಈ ಮಳೆಗೆ ಬರೋಂಥ ಏರಿಯಾದಲ್ಲಿ ನಾವು ಗದ್ದೆ ಮಾಡಿ ಸುಧಾರಣೆ ಮಾಡ್ಕೋಳಕ್ಕೆ ಆಗಲ್ಲ. ಅದೇ ಮಂಡ್ಯ ಮೈಸೂರು ಕಡೆ ಆ ಕಡೆಯಲ್ಲಿ ಆಗುತ್ತೆ, ಒಂದು ಎಕರೆಗೆ 30-35 ಕ್ವಿಂಟಲ್ ಬೆಳಕಾಯ್ತವ್ರಿಗೆಲ್ಲ ಲಾಭದಾಯಕ. ನಮ್ಮಲ್ಲಿ ಹೈಯೆಸ್ಟ್ ಬೆಳೆದ್ರೆ 12 ಕ್ವಿಂಟಲ್ ಬೆಳಿಬೋದು, 15 ಪಲ್ಲದಿಂದ ಮೇಲೆ ಯಾವನ್ನು ಬೆಳೆಯೋಕ್ಕೆ ಆಗಿಲ್ಲ. ಈ ಊರಲ್ಲಿ ಕಷ್ಟ ಆಗಿದೆ. ಆಯ್ತಾ? ಓಕೆ ಸರ್. ನಿಮ್ಮ ಹೆಸರು? ಭರತ್. ಯಾವ ಊರು ನಿಮ್ಮದು? ಬಾಳೂರು. ಏನು ಇಲ್ಲಿ ಗದ್ದೆ ಮೇಲೆ ಬಂದಿರಲ್ಲ? ಗದ್ದೆ ನಮ್ಮ ಸ್ನೇಹಿತರು ಸಂಜಯ್ ಮತ್ತು ಸಂದೀಪ್ ಅವರು ಗದ್ದೆ ನಾಟಿ ಮಾಡ್ತಿದ್ದಾರೆ, ಭಾರಿ ಸಂತೋಷ. ಯಾಕಂದರೆ ಇವತ್ತು ಎಲ್ಲರೂ, ಎಲ್ಲ ನಮ್ಮ ಮಲೆನಾಡಿನ ಯುವಕರು ಭತ್ತದ ಬೆಳೆಯನ್ನು ಬಿಟ್ಟು ವಾಣಿಜ್ಯ ಬೆಳೆ ಕಾಫಿ ಮೆಣಸು ಯಾವ ಫಾಸ್ಟ್ ದುಡ್ಡಾಗುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ನಿಜವಾಗಲೂ ಇದು ಒಳ್ಳೆಯ ಒಂದು ವಿಚಾರ, ಯಾಕಂದರೆ ಇವತ್ತು ಪ್ರತಿಯೊಬ್ಬರಿಗೂ ನಾವು ಎಲ್ಲ ಜನಾಂಗದಲ್ಲಿರ್ಬೋದು, 1 ಎಕರೆ 2 ಎಕರೆ 3 ಜಮೀನು ಎಲ್ಲರಿಗೂ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ. ಪಳ್ಕಲ್ ಹುಡು ಇರ್ಬೋದು, ಬಾಳ ಹುಡುಗಿದ್ದು ಯಾರೂ ಸಹ ಇವತ್ತು ನಾಟಿ ಮಾಡಲಿಕ್ಕೆ, ಭತ್ತ ನಾಟಿ ಮಾಡಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಮಗೆ ಲಾಭದಾಯಕವಲ್ಲ ಅಂತ. ಆದರೆ ಇವತ್ತು ಹಿಂದಿನ ನಮ್ಮ ಅಜ್ಜ ಮುತ್ತಾಜನ ಕಾಲದಲ್ಲಿ ಭತ್ತ, ಬರೀ ಭತ್ತ ನೆಟ್ಕೊಂಡು ಅದನ್ನು ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈಗ ವರ್ಷ ಅವ್ರು ಗದ್ದೆ ನಡೀತಾರೆ, ನೀವು ಬರ್ತಿರ್ಲಿಲ್ಲ, ಈ ವರ್ಷ ಏನು ಶಾಸಕರು ಬಂದಾರೆ ಅಂತ ಬಂದಿರಾ? ಇಲ್ಲ ಇಲ್ಲ ಇಲ್ಲ, ನಮಗೇನಪ್ಪ ಅಂದರೆ ವರ್ಷ ನಾವು ಬರ್ತೀವಿ, ಯಾವತ್ತು ಗದ್ದೆ ನೀವು ಹೋದ್ಸರಿ ಬಂದಿರಲ್ಲ ಅಂತ ಕಾಣುತ್ತೆ. ನಾವು ಹೋದ್ಸರಿನೂ ಬಂದಿದ್ದು, ಆಚೆ ವರ್ಷನೂ ಬಂದಿದ್ದು, ಒಕ್ಕಲಾಡದಲ್ಲೂ ಬರ್ತೀವಿ, ಇವರು ಸಂಜೆ ಅವರ ಮನೆ ಒಕ್ಕಲಾಡ. ನೀವು ಗದ್ದೆ ಮಾಡ್ತೀರಾ? ಇಲ್ಲ, ನಮಗೆ ತರಿ ಜಮೀನು ಇಲ್ಲ. ಹಾಗಾಗಿ ನಾವು ಗದ್ದೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ, ರೈತರುಗಳಿಗೆ ಗದ್ದೆ ಮಾಡಿ, ನೀವು ಲಾಸಿನ ಪ್ರಶ್ನೆನೇ ಇಲ್ಲ. ಅಟ್ಲೀಸ್ಟ್ ನಮಗೆ ಹೊಟ್ಟೆ ತುಂಬಿಸ್ಲಿಕ್ಕೆ, ಅನ್ನಕ್ಕೆ ಏನು ತೊಂದರೆ ಆಗಲ್ಲ ನಾಟಿ. ಶಾಸಕರೇ, ನೀವು ಜನಪ್ರತಿನಿಧಿಯಾಗಿ ವಿಧಾನಸೌಧದಲ್ಲಿ ಇರೋದು ಬಿಟ್ಟು ಗದ್ದೆ ನೆಟ್ಟಿ ಯಾಕೆ ಆಸಕ್ತಿ? ನೀವು ಮೂಲ ಕೃಷಿಕರ? ಹೌದು. ಅಯ್ಯೋ, ನಾನು ಕೃಷಿಕರ ಆಗಲಿಲ್ಲ, ಕೂಲಿ ಕಾರ್ಮಿಕರನ್ನಾಗಿ ಗದ್ದೆ ಕೆಲಸ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಸಿಗಂತ ಕಲ್ಚರು, ಇಲ್ಲಿ ಮೈ ಮರೆತು ನೋವನ್ನೆಲ್ಲ ಮರೆತು ಆ ಒಂದು ಹಾಡಿನ ತಲ್ಲಿನಾಗಿ ಈಗ ಗೊಸರೆಲ್ಲ ಅಜ್ಜಿ ಅಜ್ಜರು ಹಾಡು ಹೇಳೋರು. ಓಕೆ, ಇಬ್ಬರು ಹಾಡೋರು ಬಂದಿದ್ದಾರಂತೆ. ಅದಕ್ಕೆ ನಾನು ಬಂದೆ ನೋಡೋಣ, ಇದು ಭಾಗವಹಿಸೋಣ, ರಾಜಕೀಯ ಜಂಜಾಟನ ಸ್ವಲ್ಪ ಹೊರಗಿರೋಣ ಅಂತೇಳಿ ಇವತ್ತೊಂದಿನ. ಅಲ್ಲ, ನೀವೀಗ ಹಿಂದೆ 40 ವರ್ಷದ ಹಿಂದೆ ಕಾರ್ಮಿಕರಾಗಿ ಕೃಷಿಕರಾಗಿದ್ದಿರಲ್ಲ, ಅವಾಗ ಏನೇನು ಫುಡ್ ಇತ್ತು ನಾಟಿಯಲ್ಲಿ? ಏನೇನು ಕೆಸ ಏಡಿ, ಕೆಸ ಕಳಿಲಿ, ಅಣಬೆ ಸಿಕ್ಕೋದು. ಅದೊಂದು ಹಬ್ಬದ ಥರ ವಾತಾವರಣ ಆಗೋದು ಗದ್ದೆಯಲ್ಲಿ, ಒಳ್ಳೆ ಸಂಪ್ರದ. ಅವತ್ತೇನು ಈ ಗೊಸರಲ್ಲಿ ಆಡಿದ್ರು ಕೂಡ ನೋವು ಅಂತ ಅನ್ನಿಸ್ತಿರಲಿಲ್ಲ, ಖುಷಿ ಆಗೋದು. ಒಳ್ಳೆ ಊಟ ಹಾಕೋರು ಎಲ್ಲ ಸಾಮೂಹಿಕವಾಗಿ
ಬಾಳೆ ನಿಂತು ಊಟ ಮಾಡೋದು ಭಾಳ ಚೆನ್ನಾಗಿರೋದು. ಈ ಕೆಸರು ನೋಡಿರಿ, ನಿಮ್ಗೆ ಏನು ಅನ್ಸಕ್ಕಿಲ್ಲ ಕೆಸರಲ್ಲಿ ನಿಂತಿದ್ದೀರಲ್ಲ? ಕೆಸರು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ವೈಜ್ಞಾನಿಕವಾಗಿ ಮೂಳೆಯ ಗಟ್ಟಿಯಾಗಲಿಕ್ಕೆ ಕೆಸರು ತುಂಬ ಅಗತ್ಯ. ಅದರಿಂದ ಅಂಥ ಅನುಭವ ಇವತ್ತು ಇಲ್ಲಿ ಸಿಗ್ತಾ ಇದೆ. ಅಲ್ಲ, ನೀವು ಯಾವತ್ತಾರ ನ್ಯಾಚುರೋಪತಿಗೆ ಹೋಗಿರ, ಅಲ್ಲೆಲ್ಲ ಮೈಗೆಲ್ಲ ಮಣ್ಣು ಹಚ್ತಾರಂತೆಲ್ಲ, ಅನುಭವ ಇದೆಯಾ? ನಮ್ಮ ರೈತರಿಗೆ ಇದು ಅಗತ್ಯ ಇಲ್ಲ. ಎಲ್ಲಿ ಎ ಸಿ ಒಳಗಿದ್ದವರಿಗೆ ಮಾತ್ರ ಮಣ್ಣು ಹಚ್ಚೋದು. ನಮಗೆ ಈ ರೈತರಿಗೆ ಗದ್ದೆ ಮಾಡೋನಿಗೆ ಅಲ್ಲ ಈ ಮಣ್ಣು ಅಗತ್ಯ ಇಲ್ಲ ಮೈಗೆ. ನಿಮ್ಮ ಹೆಸರು? ರಘುಪತಿ. ಏನು ಇಲ್ಲಿಗೆ ಬಂದಿರಿ? ಇಲ್ಲಿ ಒಂದು ಗದ್ದೆ ನಾಟಿ ಕಾರ್ಯಕ್ರಮ. ನಮಗೆ ಹಿಂದಿಂದನೂ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ನಾವು, ಕೃಷಿ ಗದ್ದೆ ಹೂಡಿದ್ದೀವಿ. ಈ ನಾಟಿ ಮಾಡೋದಂದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ. ಈ ಕೆಸರಲ್ಲಿ ಓಡಾಡಿಕೊಂಡು ಜನಗಳೊಟ್ಟಿಗೆ, ಈ ಕೆಸರು ಆ್ಯಕ್ಚುಲಿ ಮನುಷ್ಯನ ದೇಹಕ್ಕೆ ಭಾರಿ ಉತ್ತಮದ್ದು. ನಿಜವಾಗ್ಲಿ ಕೆಸರಲ್ಲಿ ವರ್ಷಕ್ಕೊಂದು 2-3 ಸಲನಾದರೂ ನಾವು ಕೆಲಸ ಮಾಡಿದ್ರೆ ಆರೋಗ್ಯಕರವಾಗಿರ್ತೀವಿ. ಇದು ಯಾವುದೊಂದು ನಾಟಿ ಹಬ್ಬ ಅಂತಲೇ ಹೇಳ್ಬೋದು. ನಾಟಿ ಅಂದ್ರೆ ನಮ್ಗೆ ತುಂಬ ಖುಷಿ. ಕೆಸರಲ್ಲಿ ಶೋಭಾನೆ ಹಾಡಿಕೊಂಡು ಜನಗಳ ಜೊತೆ ಕೆಲಸ ಮಾಡಿದ್ರು ಗೊತ್ತಾಗಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸರಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನೀವು MLA ಬಂದಿರಂತ ಏನಾದ್ರು ಬಂದಿರಾ? ಇಲ್ಲ ಇಲ್ಲ, ನಾವು ಪ್ರತಿ ವರ್ಷ ನಮ್ಮ ಸ್ನೇಹಿತರು ಗದ್ದೆನ ಕರೀತಾರೆ. ನಾವು ಖಂಡಿತ ಈ ಗದ್ದೆಲ್ಲಿ ಬಂದು ನಮ್ಮ ಕೈಲಾದ ಕೆಲಸವನ್ನು ಮಾಡಿಕೊಟ್ಟು ಇದು ಒಂದು ನಾಟಿಯಲ್ಲಿ ಭಾಗಿಯಾಗಿ ಖುಷಿ ಪಡ್ತೀವಿ ನಾವು ವರ್ಷ ವರ್ಷ ತುಂಬ. ನಿಮ್ಮ ಹೆಸರು? ನಮ್ಮ ಹೆಸರು BA ಕವೀಶ್ ಬೊಗಸ್ಕೋಡು, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇಲ್ಲಿಗೆ ಏನು ಬಂದಿರಿ? ಇಲ್ಲಿ ಗದ್ದೆ ವಾತಾವರಣ ಮಲೆನಾಡಲ್ಲಿ ನೋಡುವಂಥ ಒಂದು ಭಾರಿ ಸೊಬಗು ಚೆನ್ನಾಗಾಯ್ತು. ನೀವು ಗದ್ದೆ ಮಾಡಲ್ವಾ? ಗದ್ದೆ ಮಾಡ್ತೀವಿ, ಬಟ್ ನಮ್ಮ ಎಲ್ಲರೂ ಸುತ್ತ ಈ ಎಲ್ಲರೂ ಗದ್ದೆ ಮಾಡಬೇಕು. ಮಾಡಿರೋ ಮಾತು ನಾನು ಒಬ್ಬ ಮಾಡಿದಾಗ ಅಲ್ಲಿ ಸುತ್ತ ಇದ್ದಾಗ ಇದಾಗ್ತದೆ. ಗದ್ದೆ ಮಾಡಿದವ್ರಿಗೊಂದು ಕೋಟಿ ಹೋಗ್ತದೆ ಇದಷ್ಟೇ. ವರ್ಷ ವರ್ಷ ಬರ್ತೀರಾ ಹೇಳ್ತೀರ? MLA ಬಂದಾರಂತ ಬಂದಿರಾ? ವರ್ಷ ವರ್ಷ ಬರ್ತೀವಿ. ನಮ್ಮ ನವೀನಣ್ಣ ಇಲ್ಲಿ ದಾವಣಗೆರೆ, ನವೀನಣ್ಣ ನಮ್ಮ JC ಇಲ್ಲಿ ಇದು ಮಾಡ್ತಿರ್ತೀವಿ. ಗದ್ದೆ ಪ್ರೋಗ್ರಾಮು ನಡೋದು ಅಲ್ಲಿ ಹೋಗಿ ಮಾಡ್ತಿರ್ತೀವಿ. ಹಂಗಾಗಿ ಇವ್ರು ಬಂದಾರಲ್ಲ ಈಗ ಫೋನ್ ಮಾಡಿದ್ರು, ಹಂಗಾಗಿ ನೋಡೋಣ ಒಂದು ಆ ಈ ಸಸಿ ಹೆಣಿಯೋದಾಗಲಿ ಮರ ಹೊಡೆಯೋದು ಹೂಡೋದಾಗಲಿ ಈಗ ಎತ್ತಿಲ್ಲ ಟಿಲ್ಲರು ಎಲ್ಲ ಚೆನ್ನಾಗಿ ಹೂಡ್ತಿದ್ದಾರೆ. ಆದರೂ ಒಂದು ನೋಡಿ ಒಂದು ಖುಷಿಯನ್ನಾರು ಪಡೋಣ, ನಡೋರಿಗೆ ಒಂದು ಪ್ರೋತ್ಸಾಹ. ನಿಮ್ಮ ಹೆಸರು? ಸುರೇಶ್ ಅಂತ. ತಮ್ಮ ಊರು? ಬಣಕಲ್ಲು. ನೀವು ಕೃಷಿ ಮಾಡ್ತೀರಾ? ಇಲ್ಲ, ನಮಗೆ ಇಲ್ಲಿ ಏನೂ ಇಲ್ಲ. ಏನು ಬಂದಿರಿ ಇಲ್ಲಿಗೆ? ನೋಡೋಣ ಅಂತ ಬಂದು. ಹೇಗೆ ಕೃಷಿ ಮಾಡ್ತಾರೆ? ವರ್ಷ ವರ್ಷ ಬರ್ತೀರಾ? ಇಲ್ಲ, ಈ ಸರ್ತಿ ಮಾತ್ರ ಬಂದು. ಹೌದಾ? ಕೃಷಿ ಬಗ್ಗೆ ನಿಮಗೂ ಆಸಕ್ತಿ ಇದೆಯಾ? ಆಸಕ್ತಿ ಇದೆ. ಯಾರಿಲಿ ಆಡೋದು, ಯಾರಿಲಿ ಓಡೋದು, ಯಾರಿ ಓದಕ್ಕ ನಾ ಗೊತ್ತಾಗಿ ಕರೆಯುವುದು. ನಾರಿ ಕೇಳ, ನಾರಿ ಕೇಳ, ಯಾರಿಲಿ ಆಡೋದು, ಯಾರಿಲಿ ಓಡೋದು, ಯಾರಿ ಓದಕ್ಕ ನಾ ಗೊತ್ತಾಗಿ ಕರೆಯುವುದು. ಓದಿಕೆ ಆತಲ್ಲವೇನೆ ಎಲ್ಲರ ಜಾನೆ ಶಕ್ತನವೇ ಬಲ್ಲವೇನೆ. ಗದ್ದೆಯಲ್ಲಿ ಆಡೋದು, ಗದ್ದೆಯಲ್ಲಿ ಓಡೋದು, ಗದ್ದೆ ಚೌಕಟ್ಟಿನಲ್ಲಿ ಅತ್ತಿತ್ತ ಆಡುವುದು. ನಾರಿ ಕೇಳ, ನಾರಿ ಕೇಳ, ಎಲ್ಲರ ಜಾನೆ ಶಕ್ತನವೇ ಬಲ್ಲವೇನೆ.
ಗದ್ದೆಯಲ್ಲಿ ಆಡೋದು, ಗದ್ದೆಯಲ್ಲಿ ಓಡೋದು, ಗದ್ದೆ ಚೌಕಟ್ಟಿನಲ್ಲಿ ಅತ್ತಿತ್ತ ಆಡುವುದು. ಏಡಿ ಮರಿ ಅಲ್ಲವೇನೆ, ಅಂದರೆ ಜಾನೆ ಶಕ್ನವೇ ಬಲ್ಲವೇನೆ, ಅಂದರೆ ಜಾನೆ ಶಕ್ನವೇ ಬಲ್ಲವೇನೆ. ಅಣ್ಣನಾಗಿ ಆಡೋದು, ಅಣ್ಣನಾಗಿ ಓಡೋದು, ಒತ್ತು ಒತ್ತಿಗೂ ಪಲ್ಲಂಗ ಹಾಕುವುದು. ನಾರಿ ಕೇಳ ನಾರಿ ಕೇಳ, ಅಲ್ಲದಾಗೆ ಆಡೋದು, ಅಲ್ಲದಾಗೆ ಓಡೋದು, ಒತ್ತು ಒತ್ತಿದ್ದು ಪಲ್ಲಂಗ ಹಾಕುವುದು. ಕೋಳಿ ಊಂಜಲ್ಲವೇನೆ, ಎಲ್ಲರ ಜಾನೆ ಕಿತ್ತಲವೇ ಬಲ್ಲವೇನೆ, ತೋಟಾಗೆ ಹುಟ್ಟೋದು, ತೋಟಾಗೆ ಬೆಳೆಯೋದು, ತೋಟಕ್ಕೋದಕ್ಕನ ಮಂಡೆ ಮ್ಯಾಲ ಆಡುವುದು. ನಾರಿ ಕೇಳ ನಾರಿ ಕೇಳ, ಎಲ್ಲರ ಜಾನೆ ಕಿತ್ತಲವೇ ಬಲ್ಲವೇನೆ, ತೋಟಾಗೆ ಹುಟ್ಟೋದು, ತೋಟಾಗೆ ಬೆಳೆಯೋದು, ತೋಟಕ್ಕೋದಕ್ಕನ ಮಂಡೆ ಮ್ಯಾಲ ಆಡುವುದು. ಹೆಣ್ಣುವೋ ಬಲ್ಲವೇನೆ, ಎಲ್ಲರ ಜಾನೆ ಕಿತ್ತಲವೇ ಬಲ್ಲವೇನೆ, ಶಿವನೇ ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಣತಿ ಬಗಿಲಾಗೆ ಮಂಗಲ ಸಕಲ ಕಟ್ಟೆ, ಸಿಂಗರ ಸಕಲ ಕಟ್ಟೆ, ಬಾಗಿ ಬಾರಯ್ಯ ನಮಸ್ಕಾರ. ನೀವು ಹಂಗೆ ತಿಳಿ ಕಾಣಿಸ್ತೀರ? ಓಕೆ ಸರಿ. ಬಿಡಿ ಕೈ ಬಗಿಲಾಗೆ ಮಂಗಲ ಸಕಲ ಕಟ್ಟೆ, ಒಳ ಸಿಂಗರ ಸಕಲ ಕಟ್ಟೆ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ. ಬಾಲತಿ ಬಗಿಲಾಗೆ ಸಿಂಗರ ಕಟ್ಟೆ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಬಾಗಿ ಬಾರಯ್ಯ ಬಳೆಗಾರ ಶಿವನೇ, ಉಪ್ಪು ಸಪ್ಪ ಮಾರೆ ಉಪ್ಪು ನಿಕ್ಕಿ ಕಥ ಸೇತೆ, ಮನೆ ಒಪ್ಪು ನಿಕ್ಕಿ ಕಥ ಸೇತೆ, ಹೆಸರು ಸಂಜಯ್ ಅಂತೇಳಿ. ನೀವು ವಿದ್ಯಾವಂತರಾಗಿ ಪಟ್ಟಣದಲ್ಲಿ ಇದ್ದಾರಲ್ಲ, ಈ ಕೃಷಿಗೆ ಯಾಕೆ ಒಲವು ತೋರಿಸಿದ್ರಿ? ಕೃಷಿ ನಮ್ಮ ಕುಟುಂಬದ್ದು, ಇದನ್ನು ಬಿಡಂಗಿಲ್ಲ. ಮತ್ತೆ ಇದೊಂದು ಸಾಂಪ್ರದಾಯಿಕ ಬೆಳೆ ಇದು ಭತ್ತ. ಕೃಷಿಲೇನು ಲಾಭ ಆಗುತ್ತೆ ನಿಮಗೆ? ಲಾಭದ ಪ್ರಶ್ನೆ ಅಲ್ಲ, ಇದೊಂದು ಕುಲಕಸು ನಡೀತಾ ಇರಬೇಕು, ಇಲ್ಲಾಂದ್ರೆ ನಮ್ಮ ಹಿಂದಿನದು ಪರಂಪರೆ ಉಳಿಯಲ್ಲ. ಈಗೆಲ್ಲ ಏನು ಮಾಡ್ತಾರೆ, ಗದ್ದೆನೆಲ್ಲ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಈಗ ಸೈಟ್ಗಳನ್ನ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಎಲ್ಲರೂ ಅದೇ ಥರ ಮಾಡ್ತಾ ಹೋದ್ರೆ ಮುಂದೆ ಭತ್ತ ಊಟ ಮಾಡೋದಕ್ಕೆ ಅಕ್ಕಿ ಸಿಗಲ್ಲ, ಕಷ್ಟ ಆಗುತ್ತೆ. ಅಲ್ಲ, ನೀವು ಕೃಷಿ ಮಾಡೋದು ಸರಿ, MLN ಕರೆಸಿದ್ದೆ ಯಾಕೆ? ಅಲ್ಲ, ಇವತ್ತೊಂದು ಸಾಂಪ್ರದಾಯಿಕವಾಗಿ ಎಲ್ಲರೂ ಸೇರಿ ಒಂದು ಖುಷಿ ಇದಕ್ಕೂ ಹಂಚ್ಕೊಳ್ಳೋಣ ಅಂತೇಳಿ ಅವ್ರಿಗೂ ಹೇಳಿದ್ವಿ. ಅವ್ರು ಬಂದಿದ್ದಾರೆ ಭಾಗ್ಯಾಗಿ. ಅವರು ಕೃಷಿಕರ MLA? ಅವರು ಕೃಷಿಕರು, ಅವ್ರ ಮೂಲತಃ ಕೃಷಿಕರೇ. ಎಲ್ಲ ಮಲೆನಾಡಲ್ಲಿರೋರು ಬಹುತೇಕರು ಎಲ್ಲರೂ ಕೃಷಿಕರೇ. ಅಲ್ಲ, ಅವರಿಗೆ ಕೃಷಿ ಬಗ್ಗೆ ತಿಳುವಳಿಕೆ ನೀಡಕ್ಕೆ ಕರೆದ್ರ ಅಥವಾ ನಿಮ್ಮ ಸ್ನೇಹಿತರು ಅಂತ ಕರೆದ್ರ? ಆ ಥರ ಏನಿಲ್ಲ, ಅವರು ಹೇಳಿದರು ಈ ಥರ ನಿಮ್ಮ ಗದ್ದೆ ನಡತಿಗೆ ಹೇಳಿ ಅಂತ. ನಾನು ನೋಡಬೇಕು, ತುಂಬ ರಾಜಕೀಯ ಜಂಜಾಟದೊಳಗಡೆ ಕಳೆದಿರೋದ್ರಿಂದ ಯಾವ ಥರ ಒಂದು ದಿವಸ ಗದ್ದೆಲ್ಲಿ ನೋಡಬೇಕು, ಅಲ್ಲಿ ಮಣ್ಣು ಮತ್ತು
ಈ ಜನರ ಜೊತೆ ಬೆರಿಬೇಕಂತ ಹೇಳಿದರು. ಎಲ್ಲ ನಿಮ್ಮ ಸ್ನೇಹಿತರು ಗ್ರಾಮಸ್ಥರನ್ನೆಲ್ಲ ಕರೆಸಿದಿರಲ್ಲ, ಉದ್ದೇಶ ಏನು? ಇಲ್ಲ, ಇವರೇ ಸಾಮಾನ್ಯವಾಗಿ ಶಾಸಕರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ ಬಂದೇ ಬರ್ತಾರೆ. ಹಾಗಾಗಿ ಇವತ್ತೆಲ್ಲರೂ ಅವರು ಒಂದು ದಿವಸ ಗದ್ದೆಗೆ ಯಾರು ಕರೆಯಲ್ಲ, ಹಾಗಾಗಿ ಅವ್ರಿಗೂ ಇವತ್ತೊಂದು ಮಧ್ಯದಲ್ಲೆಲ್ಲ ಸೇರೋಣ ಅಂತ ಬಂದಿದ್ದಾರೆ. ಎತ್ತಲ್ಲಿ ಹೂಡಿ ಅಭ್ಯಾಸ ಉಂಟು ನಿಮಗೆ? ಹಿಂದೆ ಹೂಡ್ತಾ ಇದ್ವಿ, ಈಗಿಲ್ಲ. ಈಗೆಲ್ಲ ಆಧುನಿಕ ತಂತ್ರಜ್ಞಾನ ಬಂದಮೇಲೆ ಈಗೆಲ್ಲ ಮತ್ತೆ ಬೇಗನೂ ಆಗುತ್ತೆ, ಮತ್ತೆ ಈಗ ಎತ್ತುಗಳು ಇಲ್ಲ. ಟಿಲ್ಲರ್ಲ್ಲಿ ಹೂಡ್ತೀರಾ ನೀವು? ನಾನು ಹಿಂದೆ ಎತ್ತಲೆಲ್ಲ ಹೂಡಿದ್ದೀನಿ, ಆದರೆ ಈ ಟಿಲ್ಲರ್ನಲ್ಲಿ ಹೂಡಲ್ಲ. ಅದಕ್ಕೆ ಅದು ನುರಿತರು ಇರ್ತಾರೆ, ಅವರೇ ಮಾಡ್ತಾರೆ. ಅಲ್ಲಿ ಬೆಳಿಗ್ಗೆ ತಿಂಡಿ ಏನು ಮಾಡಿದಿರಿ ಇಲ್ಲಿ? ಎಲ್ಲರಿಗೆ ಕಾಫಿ ತಿಂಡಿ ಕೊಡ್ತಾ ಇದ್ದೀರಲ್ಲ, ಏನು ತಿಂಡಿ ಅದು? ಬೆಳಗ್ಗೆ ಕಡುಬಿತ್ತು ಬೆಳಗ್ಗೆ ತಿಂಡಿಗೆ, ಈಗ ಕೇಸರಿ ಬಾತು ಕಾಫಿ ಇದೆ. ಮಧ್ಯಾಹ್ನ ನಾವು ಕಡುಬು ಮತ್ತೆ ಅನ್ನ ಜೊತೆಗೆ ಚಿಕನ್ ಇರುತ್ತೆ. ನಾಟಿಕೊಳ್ಳೆ ನಾಟಿಕೊಳ್ಳಿನೇ. ಹಾಂ, ಹಿಂದೆ ಎಲ್ಲ ಒಕ್ಲಾಟ ಮತ್ತೆ ನೆಟ್ಟಿನಲ್ಲೆಲ್ಲ ಒಣಮೀನು ಮಾಡೋರು. ನೀವೇನಾದ್ರು ಒಣಮೀನು ಮಾಡಿರಾ? ಇಲ್ಲ, ಒಣಮೀನು ಏನು ಮಾಡಿಲ್ಲ, ಕೋಳಿ ಸಾರು. ಕೋಳಿ ಸಾರ ಸಂಪ್ರದಾಯ, ಈಗ ಎಲ್ಲರ ಕಡೆನೂ ಕೋಳಿ ಸಾರ ಮಾಡೋದು. ಅದೊಂಥರ ಚೆನ್ನಾಗಿರುತ್ತೆ ಗದ್ದೆಯಲ್ಲಿ, ಬಿಸಿಯಾಗಿ ಕಡುಬು ಜೊತೆಗೆ ಭಾರಿ ಚಂದ ಆಗುತ್ತೆ. ನಿಮ್ಮ ಹೆಸರೇನು? ಸಂಜಯ್ ಅಂತೇಳಿ. ಓಕೆ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿರಿ? ಈಗ ನೀವು ಈಗ ಒಂದು 40-50 ವರ್ಷದ ಗದ್ದೆ ನಡ್ತಾ ಇದ್ದೀರಿ, ಆಗೆಲ್ಲ ಏನು ಅಡುಗೆ ಮಾಡಿಕೊಡ್ತಿದ್ದೀರಿ ಕೆಲಸಗಾರರಿಗೆ? ಈಗ ಯಾಕೆ ಕೋಳಿ ಮಾಂಸ ಮಾಡ್ತೀರಿ? ಕೋಳಿ ಬೇಕು ಅಂತ. ಅಕ್ಕಿ ಹಂಡ ಏನಾದ್ರು ಉಂಟಾ? ಅಕ್ಕಿ ಹಂಡಿಲ್ಲಪ್ಪ, ಹಿಂದೆಲ್ಲ ಇತ್ತಲ್ಲ. ಆಡ್ಯಾಡೋರು ಬನ್ನಿ ಜೊತೆಗೆ, ಎಲ್ಲ ಎಲ್ಲ ಮಿಕ್ಸ್ ಆಗಿ ಒಂದು ಬಿದೊಂದು ನೆಟ್ರ ಆಯ್ತಾ ಮೇಲೆ ಅದು ಆಗದೆ ಸ್ಟಾರ್ಟ್ ಮಾಡಿ ಆಡಿ. ನಾನು ನಡಕ್ ಬರಲ್ಲ ಅವೆಲ್ಲ ಮಾಡಿ ಆಡಿರಿ ಸರ್, ಆಗ ಸಮೇತ ಆಡಿರ್ಬೇಕು. ಹಾಂ, ಶುರು ಮಾಡಿ, ಆಡು, ಸ್ಟಾರ್ಟ್ ಮಾಡಿ. ಯಾರ ಕರೆದಾರೆ ಬರಬಲ್ಲ ಸುಭಾನವೇ,
ಊಟವಾಗಿ ಗದ್ದೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಹಳ್ಳಿ ಸೊಗಡಿನ ಕಡುಬು, ಕಳಲೆ, ಒಣಮೀನು ಸಾಂಬಾರ್ನಲ್ಲಿ ಭೋಜನ ಮಾಡಲಾಯಿತು. ಇದನ್ನು ವೀಕ್ಷಿಸಲು ಮಕ್ಕಳು, ಮಹಿಳೆಯರು, ಸಾರ್ವಜನಿಕರು ಆಗಮಿಸಿ ಹಳ್ಳಿ ಸಂಪ್ರದಾಯದ ಗದ್ದೆ ನಾಟಿಗೆ ಎಲ್ಲರೂ ಸಾಕ್ಷಿಯಾದರು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ.